ಕಲಬುರಗಿ ಜಿಲ್ಲೆಯ ಕೋಟನೂರು ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯ ಮೇಲೆ ಅಪಮಾನ ಮಾಡಿದವರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಆಗ್ರಹಿಸಿ ಡಾಕ್ಟರ್ ಅಂಬೇಡ್ಕರ್ ಕ್ರಾಂತಿ ಯುವಕ ಪ್ರತಿಭಟನೆ ಮಾಡಿದೆ. ಬೆಳಗಾವಿ ಜಿಲ್ಲಾಧಿಕಾರಿಗೆ ಈ ಸಂದರ್ಭದಲ್ಲಿ ಮನವಿಯನ್ನು ಕೊಟ್ಟಿದೆ. ಅಂಬೇಡ್ಕರ್ ಅವರು ಇಡೀ ದೇಶಕ್ಕೆ ಸಮಾನತೆಯನ್ನು ಕೊಟ್ಟಿದ್ದಾರೆ. ಅಂಥ ಮಹಾನಾಯಕರ ಪ್ರತಿಮೆಯ ಮೇಲೆ ಕಲಬುರಗಿಯಲ್ಲಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ವಿಕೃತಿ ಮಾಡಿರುವಂಥ ಮನಸ್ಸುಗಳನ್ನು, ಕಿಡಿಗೇಡಿಗಳನ್ನು, ಕೀಳುಮಟ್ಟದ ರೀತಿಯಲ್ಲಿ ಅಪಮಾನವನ್ನು ಮಾಡಿರುವಂಥ ಎಲ್ಲ ದುಷ್ಟರನ್ನ ಶಿಕ್ಷಿಸಬೇಕು ಅಂತ ದೂರಿದ್ದಾರೆ. ಎಲ್ಲರಿಗೆ ಜೈ ಭೀಮ್. ಏನು 22 ಜನವರಿ ಕಲಬುರಗಿಯ ಒಂದು ತಾಲೂಕದಲ್ಲಿ ಒಂದು ಗ್ರಾಮದಲ್ಲಿ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಅವರು ಅಪಮಾನ ಮಾಡಿ ಕೆಲವು ಕಿಡಿಗಿಡಿಗಳು 1-4 ಜನ ಅರೆಸ್ಟ್ ಆಗಿದ್ದಾರೆ. ಇನ್ನು ಅದರ ಹಿಂದೆ ಯಾರ್ಯಾರಿದ್ದಾರೆ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಬೇಕಂತ ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ವಿನಂತಿ ಮಾಡ್ತೀನಿ. ಆದರೂ ಕೂಡ ಈ ಕರ್ನಾಟಕದಲ್ಲಿ ಏನು ನಡೀತಿದೆ, ದಲಿತರ ಮೇಲೆ ಒಂದರ ಮೇಲೆ ಬಹಳ ಅತ್ಯಾಚಾರ ಹಾಕೊಂಡು ಹೊಂಟಿದೆ. ಅದರ ಬಗ್ಗೆ ಸರ್ಕಾರ ಗಮನ ಕೊಡಬೇಕು. ಈ ಮನ್ನಿ ಏನು ಮಾಡಿದರೆ ಜನವರಿ 22ರಲ್ಲಿ ಆ 4 ಜನರನ್ನ ಕರ್ನಾಟಕದಿಂದ ಗಡಿಪಾರು ಮಾಡಬೇಕಂತ ನನ್ನ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೇನೆ. ಪದೇ ಪದೇ ಯಾಕಂದ್ರೆ ಕೆಲವು ಜನ ನಮ್ಮ ದಲಿತರು ಬೆಳೀತಿದ್ದಾರೆ ಅಂತ ಅವ್ರಿಗೆ ಒಂದು ಹೊಟ್ಟೆ ಕಿಚ್ಚಿ ಇರಬಾರ್ದು ಅಂತ ಅನಿಸ್ತಿದೆ. ಅದಕ್ಕೋಸ್ಕರ ನಾವು ಏನ್ ಅನ್ನೋದಂದ್ರೆ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಏನು ವಿನಂತಿ ಮಾಡ್ಕೊತೀವಿ ಅಂದ್ರೆ ದಲಿತರಿಗೆ ಅನ್ಯಾಯ ಆತಂದ್ರೆ ಒಂದು ದಿನ ಈ ತರ ಬರ್ತಿದ್ದಂದ್ರೆ ದಲಿತರು ಎಲ್ಲ ರೋಡ್ ಮ್ಯಾಗ ಬರ್ಬೇಕಾಗುತ್ತೆ. ಅದಕ್ಕಾಗಿ ಉಗ್ರ ಹೋರಾಟ ಮಾಡ್ತೀವಿ ನಾವು. ಅವ್ರನ್ನ ಸರ್ಕಾರಕ್ಕೆ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತೀವಿ. ಕೆಲವು ಜನ ದಲಿತರ ಮೇಲೆ ಯಾರು ಅನ್ಯಾಯ ಮಾಡ್ತಿದ್ದಾರೆ ಅವ್ರು ಹೇಳಿದ್ದಿರ್ನ ರಾತ್ರಿ ಯಾರು ಇಲ್ದಿದ ಕಾರಣಕ್ಕೆ ಆ ಪ್ರತಿಮೆಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ ಮತ್ತು ಬ್ಯಾನರ್ಗಳನ್ನ ಸುಡೋದು ತರ ಏನ್ ಮಾಡ್ತಿದ್ದಾರೆ ಅಂತ ಕಿಡಿಗೇಡಿಗಳನ್ನು ಕರ್ನಾಟಕದಿಂದ ದಡಿಪಾರು ಮಾಡ್ಬೇಕಂತ ನಾವು ಕೇಳ್ಕೊಂತಿದ್ದೇವೆ. ಅಂಬೇಡ್ಕರ್ ಕ್ರಾಂತಿ ಯುವ ವೇದಿಕೆ ವತಿಯಿಂದ ಮಹೇಶ್ ಗಡಿವಟರ್ ಅಂತ. ರಾಜಶೇಖರ್ ಹಿರೇಮಠ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.